ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣಸದ್ಧಾಮ ಮಧ್ವನಾಮ. ಬದರಿಕಾಶ್ರಮಕ್ಕೆ ಪುನರಪಿ ಐದಿ ವ್ಯಾಸಮುನಿ ಪದಕೆರಗಿ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ವೈದಿದ ಮಧ್ವಮುನಿರಾಯಗ ಅಭಿವಂದಿಪೆ. ಶ್ರೀ ಶ್ರೀಪಾದರಾಜರು ಆಚಾರ್ಯರ ಅಸಾಧಾರಣವಾದ ದೀಕ್ಷೆಯಿಂದ ಕೂಡಿದಂಥ ಮಹಿಮೆಯನ್ನು ಬಹಳ ಸುಸ್ಪಷ್ಟವಾಗಿ ಕೆಲವೇ ಪದ್ಯಗಳಲ್ಲಿ ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ನಿರೂಪಣೆ ಮಾಡಿದರು. ಈಗ ಆಚಾರ್ಯರ ಅವತಾರ ಘಟ್ಟದ ಸಮಾಪನವನ್ನ ಮಾಡ್ತಿದ್ದಾರೆ. ಅಂದರೆ ಅವರ ಅವತಾರ ಸಮಾಪ್ತಿಯ ಸೂಚನೆಯನ್ನು ಕೊಟ್ಟು ತಮ್ಮ ಕೃತಿಯ ಸಮರ್ಪಣೆಗೆ ಉದ್ಯುಕ್ತರಾಗ್ತಾ ಇದ್ದಾರೆ. ಬದರಿಕಾಶ್ರಮಕ್ಕೆ ಪುನರಪಿ ಐದಿ, ಬದರಿಕಾಶ್ರಮಕ್ಕೆ ಮತ್ತೆ ಹೋದರು, ಮರಳಿ ಬದರಿಕಾಶ್ರಮವನ್ನು ಯಾತ್ರೆ ಮಾಡಿದ್ದಾರೆ, ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಪುನರಪಿ ಅಂತ ಹೇಳಿದ್ದರಿಂದ ಯಾವಾಗ ಅಂತ ಇಟ್ಟುಕೊಳ್ಬೇಕು ಅದನ್ನ. ಶ್ರೀಮದಾಚಾರ್ಯರು ಬದರಿಕಾಶ್ರಮಕ್ಕೆ ಹೋಗಿರುವ ಘಟ್ಟಗಳು ಎಷ್ಟು? ನಮಗೆ ಆಚಾರ್ಯರ ಜೀವನ ಚರಿತ್ರೆಯನ್ನು ಕೊಡುವಂತಹ ಗ್ರಂಥಗಳ ಪ್ರಕಾರ, ವಿಶೇಷವಾಗಿ ಸುಮಧ್ವ ವಿಜಯ ಮತ್ತು ಅಣುಮಧ್ವ ಚರಿತ, ಇವುಗಳ ಪ್ರಕಾರ ಆಚಾರ್ಯರು ತಮ್ಮ ಅವತಾರದ ಅವಧಿಯಲ್ಲಿ 3 ಬಾರಿ ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ, ಸಂಚಾರ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ವೇದವ್ಯಾಸದೇವರಲ್ಲಿ ಇತಿಹಾಸಾದಿಗಳ ಪಾಠವನ್ನು ಕೇಳಿ ಬ್ರಹ್ಮಸೂತ್ರ ಭಾಷ್ಯಾದಿಗಳ ರಚನೆಗೆ ಸ್ಫೂರ್ತಿಯನ್ನು ಪಡ್ಕೊಂಡು ಬಂದಿದ್ದು 1 ಬಾರಿ. ಹಾಗೆ ವ್ಯಾಸಮುಷ್ಟಿಯನ್ನು ಪಡ್ಕೊಂಡು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಬೇಕು ಅಂತ ಆದೇಶ ಕೊಟ್ಟು ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಂಡು ಬಂದದ್ದು 1 ಬಾರಿ. ಹೀಗೆ 2 ಅಂಶಗಳನ್ನು ನಾವು ಸುಮಧ್ವ ವಿಜಯದ 7ನೇ ಸರ್ಗ ಮತ್ತು 8ನೇ ಸರ್ಗದಲ್ಲಿ ನೋಡ್ತೇವೆ. ಅಂದರೆ ಆಚಾರ್ಯರು ಬದರಿಕಾಶ್ರಮವನ್ನು ಸೇರಿ ಅಲ್ಲಿ ದೇವರ ದರ್ಶನ ಮಾಡಿ ಸ್ಫೂರ್ತಿಯನ್ನು ಪಡ್ಕೊಂಬಂದಂತಹ ಘಟ್ಟವನ್ನು ನೋಡ್ತೇವೆ, 2 ಬಾರಿ ಆಗಿದ್ದನ್ನು. ಹಾಗೆ ಮತ್ತೊಂದು, ಅವರು ಅವತಾರ ಸಮಾಪನ ಕಾಲದಲ್ಲಿ ಬದರಿ ಪ್ರವೇಶ ಮಾಡಿರುವಂತಹದ್ದು. ಅವತಾರ ಸಮಾಪ್ತಿ ಆದಾಗ ಅವರು ಬದರಿಕಾಶ್ರಮಕ್ಕೆ ಹೋಗಿದ್ದು ಅಂತ ಹೇಳ್ತೇವಲ್ಲ, ಆ ಒಂದು ಘಟ್ಟ 3ನೇ ಬಾರಿ. ಅದು ಎಲ್ಲಿದೆ ಅಂತಂದರೆ ಅದು ಅಣುಮಧ್ವ ಚರಿತೆಯಲ್ಲಿದೆ, ಸುಮಧ್ವ ಯುಜದಲ್ಲಿಲ್ಲ. ಅಣುಮಧ್ವ ಚರಿತೆಯಲ್ಲಿ ಆ ಅಂಶ ನಮಗೆ ವ್ಯಕ್ತವಾಗ್ತದೆ. ಮೊದಲನೇ ಬಾರಿಗೆ ಹೋಗಿರುವಂತಹ ಘಟನೆ ಏನಿದೆ, ಮೊದಲನೇ ಬಾರಿಗೆ ಬದರಿ ಯಾತ್ರೆ ಮಾಡಿದಂತಹ ಘಟನೆ, ಅದನ್ನು ಶ್ರೀಪಾದರಾಜರು ಮಧ್ವನಾಮದಲ್ಲಿ ಅರ್ಭಕತನವನೈದಿ ಬದರಿಯಲ್ಲಿ ಎನ್ನುವಂಥ ಚರಣದೊಂದಿಗೆ ತೋರಿಸಿಕೊಟ್ಬಿಟ್ಟಿದ್ದಾರೆ. ಅಂದರೆ ಇತಿಹಾಸ ಆದಿಗಳ ಪಾಠವನ್ನು ಕೇಳಿ ಸೂತ್ರ ಭಾಷ್ಯಾದಿಗಳಿಗೆ ಸ್ಫೂರ್ತಿಯನ್ನು ಪಡ್ಕೊಂಬಂದದ್ದು ಅಂತ ಮೊದಲನೇ ಬಾರಿಯ ಘಟ್ಟ ಏನಿದೆ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಯಾರು? ಶ್ರೀಪಾದರಾಜರು. ಅರ್ಭಕತನವನೈದಿ, ಅಲ್ಲಿ ಸನ್ಯಾಸಾಶ್ರಮಕ್ಕಿಂತ ಮುಂಚೆನೆ ಯಾರಿಗೂ ಗೊತ್ತಾಗದೆ ಹೋಗಿದ್ದಾರೆ, ಆ ಅಂಶವನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅದು ಉಲ್ಲೇಖ ಮಾಡಲಿಲ್ಲ. ಅರ್ಭಕಥನವನೈದಿ ಎಂದ ಅರ್ಥ ಏನದಕ್ಕೆ? ಪರಿಪೂರ್ಣತೆಯನ್ನು ಹೊಂದಿದಂಥವರು, ಪೂರ್ಣ ಜ್ಞಾನವನ್ನು, ಪಕ್ವವಾದ ಬುದ್ಧಿಯ ಅಭಿವೃದ್ಧಿಯನ್ನು ಹೊಂದಿದವರು, ಅಭಿವೃದ್ಧವಾದ ಜ್ಞಾನವನ್ನು, ಪಕ್ವವಾದ ಜ್ಞಾನವನ್ನು ಹೊಂದಿದಂಥ ಆಚಾರ್ಯರು ಅಲ್ಲಿಗೆ ಹೋಗಿ ವೇದವ್ಯಾಸದೇವರ ಬಳಿ ಅಧ್ಯಯನ ಮಾಡಿದ್ರ ಅರ್ಥದಲ್ಲಿ ಅದನ್ನು ಹೇಳಿದ್ದು ಹೊರತು ಚಿಕ್ಕ ವಯಸ್ಸಲ್ಲಿ ಹೋಗಿದ್ದು ಅನ್ನುವಂಥ ಭಾವನೆಯನ್ನು ಕೊಡ್ತಾ ಇಲ್ಲ. ಯಾಕೆಂದರೆ ಆ ಘಟ್ಟಗಳು ನಮಗೆ ಮಧ್ವಯುಜದಲ್ಲಾಗಲಿ ಅಣುಮಧ್ವಯುಜದಲ್ಲಾಗಲಿ ಎಲ್ಲೂ ಗೋಚರ ಆಗ್ತಾ ಇಲ್ಲ. ಈಗ ಹೇಳುವಂಥದ್ದು 3ನೇ ಬಾರಿ ಬದಲಿಗೆ ಹೋಗಿದ್ದನ್ನು ಈ ನುಡಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಬದರಿಕಾಶ್ರಮಕ್ಕೆ ಪುನರಪಿ ಐದಿ, ಹಿಂದೆ ಹೋಗಿದ್ದರು, ಆನಂತರದಲ್ಲಿ ಭಗವಂತನ ಸನ್ನಿಧಾನಕ್ಕೆ, ವೇದವ್ಯಾಸದೇವರ ಸನ್ನಿಧಾನಕ್ಕೆ ಪ್ರವೇಶ ಮಾಡಿ ಅಲ್ಲಿ ಅವರ ಅನುಗ್ರಹವನ್ನು ಪಡೆದು ವಿಶೇಷವಾಗಿ ಲಾಭವನ್ನು ಪಡೆದರು ಅಂತ ಹೇಳಿ ಹೊರಟಿದ್ದಾರೆ. ಇಲ್ಲಿ ಒಂದು ಅಂಶ ಏನು ಅಂತಂದರೆ, 3ನೇ ಬಾರಿ ಬದರಿಗೆ ತೆರಳಿದ್ದನ್ನು ಈ ನುಡಿಯಲ್ಲಿ ಉಲ್ಲೇಖಿಸಿದೆ ಅಂತ ಹೇಳುವುದು ಯಾಕೆಂದರೆ, ಪದ್ಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ವೈದಿದ ಎನ್ನುವಂಥ ಶಬ್ದ ಪ್ರಯೋಗ ಮಾಡ್ತಾರೆ. ಈ ರೀತಿಯ ಶಬ್ದ ಪ್ರಯೋಗದಿಂದ ನಮಗೇನು ಅನಿಸ್ತಾ ಇದೆ ಅಂದರೆ, ಈ ಬಾರಿಯ 3ನೇ ಬಾರಿಯ ಬದರಿ ಪ್ರವೇಶ ಸಂಚಾರ, ಅಲ್ಲಿ ಶಾಸ್ತ್ರ ಶ್ರವಣ, ಅದರ ಬಳಿಕವೇ ಚತುರ್ಮುಖ ಪದವಿಯನ್ನು ಪಡೆಯುವಂಥ ಅವಕಾಶ,
ಅದರ ಜೊತೆಗೆ ಅವತಾರಕಾರ ಸಮಾಪ್ತಿಯ ಬಳಿಕ ಕೈಗೊಂಡ ಯಾತ್ರೆ ಅಂತ ಸ್ಪಷ್ಟವಾಗಿ ಬರ್ತದೆ. ಅಂದರೆ ಅವತಾರ ಘಟ್ಟ ಮುಗಿತಾ ಇದೆ ಸೂಚನೆ ಅದು. ಆಚಾರ್ಯರು ಇವತ್ತಿಗೂ ವೇದವ್ಯಾಸದೇವರ ಬಳಿ ಇದ್ದೇ ಇದ್ದಾರೆ. ನಾವು ಹೇಳ್ತೇವಲ್ಲ, ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೇ ವಿದ್ವಾನ್ ವ್ಯಾಸಸ್ಸ ಸನ್ನಿಧವು ಅಂತ. ಇವತ್ತಿಗೂ ಆಚಾರ್ಯರು ಬದರಿಕಾಶ್ರಮದಲ್ಲಿ ವೇದವ್ಯಾಸರ ಸನ್ನಿಧಿಯಲ್ಲಿ ಇದ್ದೇ ಇದ್ದಾರೆ. ದೇವತೆಗಳ 100 ವರ್ಷಗಳು ಅಂದರೆ ಮನುಷ್ಯರ 36,000 ವರ್ಷಗಳು ಕಳೆದಾಗ ಆಚಾರ್ಯರು ಭಗವಂತನ ಆದೇಶ ಪ್ರಕಾರವೇ ತನ್ನ ಲೋಕದಲ್ಲಿರುವಂತಹ ಮೂಲ ರೂಪದಿಂದ ಐಕ್ಯವನ್ನು ಹೊಂದುತ್ತಾರೆ ಅಂತ ನೋಡ್ತೇವೆ. ಅದಕ್ಕಿಂತ ಮುಂಚೆ ಬದರಿಯಲ್ಲೇ ಇರ್ತಾರೆ. ಆ ಬದರಿಗೆ ಪ್ರವೇಶ ಮಾಡುವಂತಹದ್ದನ್ನ ಅಣುಮಧ್ವಜ ಹೇಳ್ತಾರೆ. ಏನಂತ, ಪಿಂಗಲಾಬ್ಧೇ ಮಾಘಶುದ್ಧ ನವಮ್ಯಾಂ ಬದರಿಮ್ಯಯೋ ಅಂತ ಅಣುಮಧ್ವ ಚರಿತ ಅದನ್ನು ಹೇಳ್ತಾ ಇದೆ. ಆದ್ದರಿಂದ ನಾವಿಲ್ಲಿ ಚಿಂತನೆ ಮಾಡಬೇಕಾದದ್ದೇನು ಅಂತಂದರೆ, 3ನೇ ಬಾರಿ ಬದರಿಯನ್ನು ಪ್ರವೇಶ ಮಾಡಿ ಅಲ್ಲಿಯೇ ಇದ್ದು ಪ್ರತ್ಯಕ್ಷವಾಗಿ ಬದರಿಯಲ್ಲೇ ಇದ್ದು ವೇದವ್ಯಾಸದೇವರ ಸನ್ನಿಧಿಯಲ್ಲಿದ್ದು ಅವರಿಂದಲೇ ಪ್ರತ್ಯಕ್ಷವಾಗಿ ಪಾಠವನ್ನು ಕೇಳ್ತಾ ಮತ್ತೆ ಅವತಾರ ಸಮಾಪನವನ್ನು ಮಾಡಿ ಈ 100 ವರ್ಷಗಳ ಅವಧಿಯ ನಂತರದಲ್ಲಿ ಮೂಲ ರೂಪವನ್ನು ಸೇರ್ತಾರೆ ಎನ್ನುವಂತಹದ್ದನ್ನು ನಾವು ಚಿಂತನೆ ಮಾಡ್ತೇವೆ. ಹೀಗೆ ಅವತಾರ ಸಮಾಪನ ಘಟ್ಟವನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಿದ್ದಾರೆ. ಇಲ್ಲಿ ಒಂದು ಅಂಶ ಇದೆ, ವ್ಯಾಸಮುನಿ ಪದ ಕೆರಗಿ ಅಂತ ಶಬ್ದ ಪ್ರಯೋಗ ಮಾಡ್ತಾರೆ. ವ್ಯಾಸಮುನಿ ಅಂತ ಈ ಹೇಳುವುದು ಎಷ್ಟು ಸಮಂಜಸ? ಮುನಿ ಅಂತ ಯಾಕೆ ಪ್ರಯೋಗ ಮಾಡಿದರು? ಸಾಮಾನ್ಯರು ಬೇರೆಯವರು ಹೇಳಿದ ಹಾಗೆ ವೇದವ್ಯಾಸರೇವರು ಒಬ್ಬ ಋಷಿ ಅಂತ ನಾವು ಚಿಂತನೆ ಮಾಡಬಾರದಲ್ವಾ? ಭಗವಂತನೇ ಬಂದದ್ದರಿಂದ, ಭಗವಂತನೇ ವೇದವ್ಯಾಸರೇವರಾದ್ದರಿಂದ ವೇದವ್ಯಾಸರೇವರನ್ನು ಚಿತ್ರೀಕರಿಸುವಾಗ ಅವನು ವಿಶಿಷ್ಟವಾದ ದೇವರು ಅಂತ ಚಿಂತನೆ ಮಾಡುವಂಥ ಶಬ್ದ ಇರಬೇಕಿತ್ತು. ಮುನಿ ಅಂತ ಹೇಳಿದ್ದು ಎಷ್ಟು ಸಮಂಜಸ ಅನ್ನುವ ಪ್ರಶ್ನೆ ಬರಬಹುದು. ಆದರೆ ವೇದವ್ಯಾಸರೇವರನ್ನ ಮುನೀನಾಂ ಅಪಿ ಅಹಂ ವ್ಯಾಸ ಅಂತ ಭಗವಂತನ ಭಗವದ್ಗೀತೆಯಲ್ಲಿರುವ ಮಾತು. ಎಲ್ಲ ಮುನಿಗಳಲ್ಲಿ ಶ್ರೇಷ್ಠರಾಗಿ ವಿಭೂತಿ ಪುರುಷರಾಗಿ ಅಂದರೆ ಪ್ರತ್ಯಕ್ಷ ಭಗವದ್ ರೂಪವಾಗಿ ವಿಜೃಂಭಿಸಿದವರು ವೇದವ್ಯಾಸದೇವರು. ಅದಕ್ಕೋಸ್ಕರವೇ ಭಾಗವತದಲ್ಲೂ ಕೂಡ ಶ್ರೀಮದ್ ಭಾಗವತೇ ಮಹಾಮುನಿಕೃತಿ ಅಂತಲೇ ಪ್ರಯೋಗ ಮಾಡಿದ್ದು. ಅಲ್ಲಿ ಕೂಡ ಮಹಾಮುನಿ ಅಂತಲೇ ಪ್ರಯೋಗ ಮಾಡ್ತಾರೆ. ಈ ಮಹಾಮುನಿ ಅಂತ ಭಾಗವತದಲ್ಲಿ ಇದ್ದದ್ದರಿಂದ, ಭಗವದ್ಗೀತೆಯಲ್ಲಿ ಇದ್ದದ್ದರಿಂದ ಶ್ರೀಪಾದರಾಜರು ಋಷಿ ಪರಂಪರೆಯಲ್ಲಿ ಬಂದಂತಹ ವೇದವ್ಯಾಸದೇವರನ್ನು ನೆನೆಸಬೇಕು. ಜೊತೆಗೆ ಈ ವೇದವ್ಯಾಸದೇವರನ್ನ ಮುನಿ ಅಂತ ಹೇಳಿದ್ರಿಂದ ಸಾಮಾನ್ಯ ಕಶ್ಚನ ಋಷಿಯಿಂದ ಚಿಂತನೆ ಮಾಡಬೇಡಿ ಅಂತ ತಿಳಿಸಲಿಕ್ಕೋಸ್ಕರವಾಗಿ ಏನು ಮಾಡಿದ್ರು ಗೊತ್ತಾ? ಬಹಳ ಸುಂದರವಾಗಿ ಹೇಳ್ತಾರೆ, ಪದುಮನಾಭನ ಮುಖದಿ ತಿಳಿದು ಅಂತ ಹೇಳಿಬಿಡ್ತಾರೆ. ವ್ಯಾಸಮುನಿ ಪದ ಕೆರಗಿ, ವ್ಯಾಸಮುನಿ ಪದ ಕೆರಗಿ ಅಂತ ಅಲ್ಲಿ ವೇದವ್ಯಾಸರೇವರು ಹೇಳುವಾಗ ಮುನಿ ಶಬ್ದವನ್ನು ಹಾಕಿದರು. ಮುನಿ ಶಬ್ದ ಹಾಕಿದ್ದರಿಂದ ವೇದವ್ಯಾಸರೇವರು ಸಾಮಾನ್ಯ ಋಷಿ ಅಂತ ನೀವು ಭಾವಿಸಬೇಡಿ. ಅಲ್ಲಿರುವ ವೇದವ್ಯಾಸರೇವರ ನಮಸ್ಕಾರವನ್ನು ಮಾಡಿ ಅಖಿಲ ವೇದಾರ್ಥಗಳನ್ನು ಪಡೆದರು. ಯಾರ ಮುಖದಲ್ಲಿ? ಪದುಮನಾಭನ ಮುಖದಿ. ಅಂದರೆ ಪದುಮನಾಭನ ಮುಖ ಅಂತ ಹೇಳಿದ್ದರಿಂದ, ಪದುಮನಾಭ ಅಂದರೆ ಇಡೀ ಜಗತ್ತಿಗೆ ಸೃಷ್ಟಿಕರ್ತನಾದಂಥವನು, ಬ್ರಹ್ಮದೇವರಂತನ ಹೊಕಳಲ್ಲಿಟ್ಟುಕೊಂಡವನು. ಇಡೀ ವೇದ ಭಗವದ್ ರೂಪವನ್ನು ಹೇಗೆ ಪರಿಚಯ ಮಾಡಿಕೊಡುತ್ತೋ ಆ ಭಗವದ್ ರೂಪವೇ ಈ ವೇದವ್ಯಾಸದೇವರನ್ನು ಪರಿಚಯವನ್ನು ಮಾಡಿಕೊಡ್ತಾರೆ. ಅಂದರೆ ಪೂರ್ಣಮಟ್ಟದ ಸ್ಫೂರ್ತಿಯನ್ನು ಕೊಡ್ತಾರೆ. ಆಚಾರ್ಯರ ಉದ್ದೇಶದಿಂದ ಅದನ್ನು ಸ್ಪಷ್ಟ ಮಾಡಿಕೊಡ್ತಾರೆ. ವೇದವ್ಯಾಸದೇವರು ಅಂದರೆ ಸಾಕ್ಷಾತ್ ಭಗವಂತನೇ ಅಂತ ತಿಳಿಸಿಕೊಡ್ತಾರೆ. ಆ ಭಾವನೆಯನ್ನಿಟ್ಟುಕೊಂಡು ಪದುಮನಾಭನ ಮುಖದಿ ತಿಳಿದು ಅಂತ ಶಬ್ದ ಪ್ರಯೋಗ ಮಾಡ್ತಾ ವೇದವ್ಯಾಸದೇವರು ಸಾಮಾನ್ಯ ಒಬ್ಬ ಋಷಿ ಅಂತ ಚಿಂತನೆ ಮಾಡಬೇಡಿ, ಸಾಕ್ಷಾತ್ ಭಗವಂತನೇ ಎನ್ನುವ ಚಿಂತನೆಯನ್ನು ಕೊಡ್ತಾ ಅಂಥ ಸ್ಪಷ್ಟೀಕರಣಕ್ಕಾಗಿಯೇ ಪದುಮನಾಭನ ಮುಖದಿ ಅಂತ ಹೇಳ್ತಾರೆ. ಅವನ ಮುಖದಲ್ಲಿ ಎಲ್ಲ ಅರ್ಥಗಳನ್ನು ತಿಳಿದು ಆಮೇಲೆ ಬ್ರಹ್ಮತ್ವ ವೈದಿದ, ಬ್ರಹ್ಮತ್ವವನ್ನು ಪಡೆದರು. ಅಂದರೆ ಚತುರ್ಮುಖ ಬ್ರಹ್ಮದೇವ ಪದವಿಯನ್ನು ಪಡೆದಾರೆ. ಅಲ್ಲಿ ಅವ ಭಗವಂತ ಹೇಳ್ತಾನೆ ನಿನಗೇನು ಬೇಕು ಅಂತ. ಹನುಮದವತಾರದಲ್ಲಾಗಲಿ, ಭೀಮಾವತಾರದಾಗಲೇ ಆಗಲಿ, ಮಧ್ವಾವತಾರದಲ್ಲಾಗಲಿ, ಎಂದಿಗೂ ಫಲಾಪೇಕ್ಷೆಯನ್ನು ಇಟ್ಟುಕೊಂಡವರೆಲ್ಲ ಕೇಳಿದವರಲ್ಲ ಆಚಾರ್ಯರು ವಾಯುದೇವರು, ಭಗವಂತನೇ ಕೊಡ್ತಾನೆ. ಹಾಗಾಗಿ ಬ್ರಹ್ಮತ್ವವನ್ನು, ಚತುರ್ಮುಖ ಬ್ರಹ್ಮ ಪದವಿಯನ್ನು ಭಗವಂತ ಕೊಡ್ತಾನೆ. ಆ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸಿ ಇಂಥ ಬ್ರಹ್ಮತ್ವವನ್ನು ಪಡೆದಂಥ ಬ್ರಹ್ಮದೇವರಾಗುವಂತಹ ಭಾವಿಬ್ರಹ್ಮರಾಗಿರ್ತಕ್ಕಂತಹ ಮಧ್ವರಾಯನಿಗೆ, ಮಧ್ವಮುನಿರಾಯಗೆ ಅಭಿವಂದಿಪೆ. ಅಭಿವಂದಿಪೆ ಅಂದರೆ ನಮಸ್ಕಾರ ಮಾಡ್ತೇನೆ, ಬರೇ ನಮಸ್ಕಾರ ಅಲ್ಲ, ಕೇವಲ ನಮಸ್ಕಾರ ಅಲ್ಲ, ಅಭಿವಂದಿಪೆ. ಅಭಿವಂದಿಪೆ ಅಂದರೆ ಚೆನ್ನಾಗಿ ನಮಸ್ಕಾರ ಮಾಡ್ತೇನೆ, ಸರ್ವತೋಮುಖವಾಗಿ ನಮಸ್ಕಾರ ಮಾಡ್ತೇನೆ ಅಂತ ಅರ್ಥ. ಅಭಿಜ್ಞಾ ಎಂಬಲ್ಲಿ ಹೇಗೆ ಅಭಿತಃ
ಜಾನಾತೀತ ಅಭಿಜ್ಞಾ ಅಂತ ಹೇಗೇಳ್ತೇವೆ ಅಂದರೆ ಸರ್ವತೋಮುಖವಾಗಿ ತಿಳಿದವನನ್ನು ಅಭಿಜ್ಞಾ ಅಂತ ಕರಿತೇವೆ ಹೇಗೋ, ಹಾಗೆ ಸರ್ವತೋಮುಖವಾಗಿ ನಮಸ್ಕಾರ ಅಂತ ಹೇಳಿಕ್ಕೋಸ್ಕರವಾಗಿ ಅಂದರೆ ದೈಹಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ, ಅಂದರೆ ತ್ರಿಕರಣ ಪೂರ್ವಕವಾಗಿ ಮೂರು ಕರ್ಣಗಳು, ಕಾಯ, ವಾಕ್, ಮನಸ್ಸು. ಕಾಯೇನ ವಾಚ ಮನಸ ಅಂತ ಹೇಳ್ತೇವಲ್ಲ ಹಾಗೆ ಮೂರೂ ಕರ್ಣಗಳಿಂದ ಭಗವಂತನಿಗೆ ನಮಸ್ಕಾರ ಮಾಡ್ತೇನೆ ಎಂಬ ಭಾವನೆಯಿಂದ ಶ್ರೀಪಾದರಾಜರು ಕೊಡ್ತಾರೆ. ಇಲ್ಲಿಗೆ ಆಚಾರ್ಯರ ಅವತಾರ ಪ್ರಾರಂಭದಿಂದ ಸಮಾಪನದವರೆಗೆ ಅತ್ಯಂತ ಸುಂದರವಾಗಿ ಸಮುಚಿತವಾದ ಪದಗಳಿಂದ, ಪದ ಲಾಲಿತ್ಯದಿಂದ ಮಹಿಮೆಯನ್ನು ನಿರೂಪಣೆ ಮಾಡ್ತಾರೆ. ಕೊನೆಯ ಭಾಗದಲ್ಲಿ ಆಚಾರ್ಯರನ್ನ ಜಯ ಜಯ ಅಂತ ಘೋಷಣೆ ಮಾಡ್ತಾರೆ. ಅವರ ಇಡೀ ಸಮಗ್ರ ಅವತಾರದ ಹಿನ್ನೆಲೆಯನ್ನು, ಅವರ ಉದ್ದೇಶವನ್ನು ನಮಗೆ ಸ್ಪಷ್ಟ ಮಾಡಿಕೊಡ್ತಾರೆ. ಮತ್ತೆ ತಮ್ಮ ಅಂಕಿತ ರಂಗವಿಠಲನವಂಥ ಅಂಕಿತವನ್ನು ಸೇರಿಸಿ ಆ ಅಂಕಿತದಿಂದ ಪ್ರತಿಪಾದ್ಯನಾದಂತಹ ಅಂಕಿತವನ್ನು ಕೊಟ್ಟಂತಹ ಭಗವಂತ ತಮ್ಮ ಉಪಾಸ್ಯನಾದಂಥ ರಂಗವಿಠಲನನ್ನು ನೆನೆಸ್ತಾ ಈ ಕೃತಿಯನ್ನು ಸಮರ್ಪಣೆ ಮಾಡ್ತಾರೆ ಶ್ರೀಪಾದರಾಜರು. ಆ ಚಿಂತನೆಯನ್ನು ನಾಳೆ ಮಾಡೋಣ. ಇವತ್ತು ಈ ಬದರಿಕಾಶ್ರಮವನ್ನು ಪ್ರವೇಶ ಮಾಡಿದ ಆಚಾರ್ಯರು ಎಲ್ಲಿದ್ದಾರೆ ಅಂತ ಯಾರಾದರೂ ಕೇಳಿದರೆ ಬದರೆಯಲ್ಲಿದ್ದಾರೆ ಅಂತ ನಾವಿಷ್ಟು ಹೇಳುವುದಲ್ಲ, ಅವರು ಎಲ್ಲ ಕಡೆಯಲ್ಲಿರುವವರು. ಅವರು ವಾಯುದೇವರಾದ್ದರಿಂದ ಅಂತ ಒಂದು, ಇನ್ನೊಂದು ಸಾಕ್ಷಾತ್ ಮಧ್ವಾಚಾರ್ಯರಾಗಿ ಅವರೆಲ್ಲಿದ್ದಾರೆ ಅಂದರೆ ಬದರಿಯಲ್ಲಿ ಖಚಿತವಾಗಿದ್ದಾರೆ. ಇವತ್ತಿಗೂ ದೃಶ್ಯಸ್ತು ಬದರಿ ತಟೆ ಅಂತ ನಾವು ಹೇಳ್ತೇವೆ, ಪ್ರತ್ಯಕ್ಷವಾಗಿ ಕಾಣುವಂತೆ ಬದರಿಯಲ್ಲಿದ್ದಾರೆ. ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಜ್ಞಾನಿಗಳಿಗೆ ಗೋಚರವಾಗ್ತಾರೆ. ಅವರು ಭಗವಂತನ ಸನ್ನಿಧಾನದಲ್ಲಿದ್ದಾರೆ, ಬದರಿಕಾಶ್ರಮದಲ್ಲಿದ್ದಾರೆ. ಮತ್ತೆ ಅಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂತಿದ್ದಾರೆ ಅಂತಾದರೆ ಕಣ್ಣಿಗೆ ಕಾಣದಂತೆ ಎಲ್ಲಿರ್ತಾರೆ ಅಂದರೆ ಉಡುಪಿಯ ಅನಂತೇಶ್ವರ ಸನ್ನಿಧಾನದಲ್ಲಿದ್ದಾರೆ. ಉಡುಪಿಯ ಅನಂತೇಶ್ವರ ಅಂದರೆ ಅನಂತಾಸನ, ನಾರಾಯಣನ ರೂಪ ಅದು. ಆ ಅನಂತಾಸನ ದೇವಸ್ಥಾನದಲ್ಲಿ ಆಚಾರ್ಯರ ಆಸನ ಇದೆ, ಆಚಾರ್ಯರು ಕುಳಿತುಕೊಂಡು ಪಾಠ ಮಾಡಿದಂಥ ಸ್ಥಳ ಇದೆ. ಅಲ್ಲಿ ಅದೃಶ್ಯರಾಗಿರ್ತಾರೆ, ಅಲ್ಲಿ ವಿಗ್ರಹ ಇಲ್ಲ, ಯಾವುದೇ ಅಧಿಷ್ಠಾನಗಳಿಲ್ಲ. ಆದರೆ ಅವರು ಕುಳಿತಂಥ ಬಂಡೆ ಇದೆ, ಕಲ್ಲಿದೆ, ಆ ಕಲ್ಲಿನ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ಅಲ್ಲಿ ವ್ಯಕ್ತರಾಗಿ ಅಂದರೆ ಅವ್ಯಕ್ತ ವ್ಯಕ್ತರಾಗಿದ್ದಾರೆ. ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವರಿದ್ದಾರಲ್ಲಿ. ಹೀಗಾಗಿ ಆ ಇರುವ ಜಾಗಕ್ಕೆ ನಮಸ್ಕಾರ, ಪೂಜೆ, ಸಮಸ್ತ ಷೋಡಶೋಪಚಾರಗಳು ಕೂಡ. ಹಾಗಾಗಿ ಅದೃಶ್ಯ ರೌಪ್ಯಪೀಠೇಸ್ತಿ ದೃಶ್ಯೋಸ್ತಿ ಬದರಿ ತಟೆ ಎನ್ನುವಂಥ ಮಾತನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ಆ ಭಾವನೆಯನ್ನಿಟ್ಟುಕೊಂಡು ನಾವು ಉಡುಪಿಗೆ ಹೋಗೋಣ, ಉಡುಪಿಯಲ್ಲಿರುವಂಥ ಅನಂತೇಶ್ವರ ದೇವರ ದರ್ಶನವನ್ನು ಮಾಡೋಣ. ಅನಂತಾಸನ ಸನ್ನಿಧಿಯಲ್ಲಿ ಕುಳಿತು ಪಾಠ ಮಾಡತಕ್ಕಂಥ ಆಚಾರ್ಯರನ್ನು ಅಲ್ಲಿ ದರ್ಶನ ಮಾಡಿ ಭಾವಿಸಿಕೊಂಡು ನಮ್ಮ ನಮನಗಳನ್ನು ಸಮರ್ಪಣೆ ಮಾಡೋಣ. ಅದರ ಜೊತೆಗೆ ಮತ್ತೊಂದು, ಉಡುಪಿಯಲ್ಲಿ ಕೃಷ್ಣದೇವರ ಸನ್ನಿಧಾನದಲ್ಲಿ ಶ್ರೀಮದ್ ವಾದಿರಾಜ ಶ್ರೀಮಚ್ಚರಣರು ಪ್ರತಿಷ್ಠಾಪನೆ ಮಾಡಿದಂಥ ಆಚಾರ್ಯರ ಸನ್ನಿಧಾನ ಇದೆ, ಅಲ್ಲೂ ಆಚಾರ್ಯರಿದ್ದಾರೆ. ಇನ್ನೊಂದು ವಿಶೇಷವಾದದ್ದು ಸರ್ವಜ್ಞ ಪೀಠ ಅಂತ ಏನಿದೆ, ಸರ್ವಜ್ಞ ಸಿಂಹಾಸನ ಅಂತ. ಆಚಾರ್ಯರು ಪರ್ಯಾಯ ಪೀಠಾಧೀಶರಲ್ಲಿದ್ದು ಪೂಜೆಯನ್ನು ಮಾಡ್ತಾನಂಥ ಒಂದು ಅನುಸಂಧಾನ ಪ್ರಕ್ರಿಯೆಗಳೇನಿದೆ, ಆ ಪರ್ಯಾಯ ಸ್ವಾಮಿಗಳು ಕುಳಿತುಕೊಳ್ಳಬೇಕಾದಂಥ ಪೀಠ ಸರ್ವಜ್ಞ ಪೀಠ. ಆಚಾರ್ಯರು ಕುಳಿತುಕೊಂಡಿರುವಂಥ ಬಂಡೆ ಅಲ್ಲಿದೆ. ಇವತ್ತು ಅದಕ್ಕೆ ಒಂದು ಅಲಂಕಾರ ಮಾಡಿದ್ದಾರೆ. ಕೆಳಭಾಗದಲ್ಲಿ ಆಚಾರ್ಯರು ಕುಳಿತಂಥ ಪವಿತ್ರತಮವಾದಂಥ ಬಂಡೆ ಇದೆ. ನಿಜವಾಗಿ ಅದನ್ನು ನೆನೆಸಿಕೊಂಡಾಗ ರೋಮಾಂಚನವಾಗುತ್ತೆ. ನಮ್ಮ ಆಚಾರ್ಯರು ಮುಟ್ಟಿದಂಥ ಸ್ಥಳ ಇದು, ಆ ಜಾಗ ಅನ್ನುವಂಥದ್ದು, ಆ ಭಾವನೆ ನಮಗಿರಬೇಕು. ಆ ಅಲ್ಲಿ ಆಚಾರ್ಯರ ಪೂರ್ಣ ಸನ್ನಿಧಾನ ಇದೆ. ಆ ಜಾಗಕ್ಕೆ ಹೋಗುವಾಗ ತುಂಬ ಎಚ್ಚರಿಕೆಯಿಂದ ವಿನಯ ಭಾವದಲ್ಲಿ ಹೋಗಬೇಕು ನಾವು. ಆ ಸರ್ವಜ್ಞ ಪೀಠದ ಹತ್ತಿರ ಕುಳಿತುಕೊಂಡು ಹಾಳು ಹರಟೆ ನಮ್ಮ ಮಾತುಗಳು ಕಥೆಗಳು ಹೇಳಿದರೆ ನಾವು ಆಚಾರ್ಯರಿಗೆ ತುಂಬ ಅವಮಾನ ಮಾಡಿದಂತೆ, ಅದಾಗಬಾರದು. ಆಚಾರ್ಯರು ಅಲ್ಲಿ ಪೂರ್ಣ ಸನ್ನಿಹಿತರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆಚಾರ್ಯರು ಕೃಷ್ಣದೇವರಿಗೆ ನೈವೇದ್ಯ ಆಗುವ ಕಾಲದಲ್ಲಿ ಪ್ರತ್ಯಕ್ಷವಾಗಿ ಬಂದು ನೈವೇದ್ಯ ಮಾಡ್ತಾರೆ, ನಮ್ಮ ಕಣ್ಣಿಗೆ ಗೋಚರ ಆಗುವುದಿಲ್ಲ. ಪರ್ಯಾಯ ಸ್ವಾಮಿ ನೈವೇದ್ಯ ಮಾಡುವುದಿಲ್ಲ, ಅಲ್ಲಿ ಸ್ವತಃ ಆಚಾರ್ಯರೇ ಬಂದು ನೈವೇದ್ಯ ಮಾಡ್ತಾರೆ. ಅಲ್ಲಿ ಅವರ ಸನ್ನಿಧಾನ ಇದೆ. ಇನ್ನು ಎಲ್ಲಿದೆ ಅಂತಂದರೆ ಉಡುಪಿಯಲ್ಲಿದೆ, ಬದರಿಯಲ್ಲಿದೆ ಎಂದನು ಸರಿ, ನಮಗೆ ಬೇಕಾದ ಆಚಾರ ಸನ್ನಿಧಾನ ಎಲ್ಲಿರುತ್ತೆ ಅಂದರೆ ನಮ್ಮ ಮನೆಯಲ್ಲೇ ಇದೆ. ನಮ್ಮ ಮನೆಯಲ್ಲಿ ಎಲ್ಲಿದೆ ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮನೆಗಳು, ನಮ್ಮ ಮನೆ ಅಂದರೆ ಕೇವಲ ನಮ್ಮ ಮನೆ ಅಂತ ಅರ್ಥ ಅಲ್ಲ, ನಮ್ಮೆಲ್ಲರ ಮನೆ ಅಂತ ಅರ್ಥ. ಪ್ರತಿಯೊಬ್ಬ ಸಾಧಕರ ಮನೆಯಲ್ಲಿ ಶ್ರೀಮದಾಚಾರ್ಯರ ಸನ್ನಿಧಾನವಿದೆ. ಹೇಗೆ ಇರುತ್ತೆ ಅಂತಂದರೆ ಅವರು ಮಾಡಿದ ಕೃತಿಗಳು ನಮ್ಮ ಮನೆಯಲ್ಲಿದ್ದಾಗ, ಅವರು ರಚನೆ ಮಾಡಿದಂಥ ಸರ್ವಮೂಲ ಗ್ರಂಥಗಳು ನಮ್ಮ ಮನೆಯಲ್ಲಿದ್ದಾಗ ಅದರಲ್ಲಿ ಪೂರ್ಣ ಸನ್ನಿಹಿತರಾಗಿರ್ತಾರೆ. ರೂಪಮನ್ಯ ದಿವ ಧನ್ಯ ಆತ್ಮನ ಅಂತ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದಂತೆ ಆಚಾರದ ಗ್ರಂಥಗಳು ಬೇರೆಯಲ್ಲ, ಆಚಾರದು ಬೇರೆಯಲ್ಲ. ನಮ್ಮ ಮನೆಯಲ್ಲಿ ಒಂದು ವಿಗ್ರಹ ಇದ್ದರೆ ಎಷ್ಟು ಪ್ರಾಧಾನ್ಯವನ್ನು ಕೊಡ್ತೇವೋ, ಅದಕ್ಕೆ ಉಪಚಾರವನ್ನು ಗೌರವವನ್ನು ಕೊಡ್ತೇವೋ, ಅದಕ್ಕಿಂತ ಹೆಚ್ಚಿನ ಪ್ರಾಧಾನ್ಯವನ್ನು ನಾವು ಕೊಡಬೇಕಾದ ಗ್ರಂಥಗಳಿಗೆ. ಗ್ರಂಥ ಓದುವುದರಿಂದ ನಮಗೆ ಲಾಭ ಕೊಡುತ್ತೆ, ಗ್ರಂಥ ಆಚಾರ ಸನ್ನಿಧಾನಕ್ಕೆ ಪಾತ್ರವಾಗಿ ನಮಗೆ ಲಾಭವನ್ನು ಕೊಡ್ತಾ ಇದೆ. ಇವತ್ತು ನಾವು ಉದಾಸೀನ ಮಾಡಿದ್ದೇವೆ. ಆಚಾರದ ಗ್ರಂಥಗಳನ್ನು ಸಾಮಾನ್ಯ ಎಲ್ಲ ಪುಸ್ತಕದಂತೆ ನಾವು ಶೋಕೇಸಲ್ಲೋ ಲೈಬ್ರರಿಯಲ್ಲಿ ಇಟ್ಟುಬಿಡಬಹುದು,
ಹಾಗೆ ಮಾಡಬಾರದು. ಆಚಾರದ ಗ್ರಂಥಗಳನ್ನು ದೇವರ ಮನೆಯಲ್ಲಿ ದೇವರ ಪೀಠವನ್ನು ಹಾಕಿ ದೇವರನ್ನು ಹೇಗೆ ಕೂಡಿಸ್ತೇವೋ ಅದೇ ರೀತಿ ಆಚಾರದ ಗ್ರಂಥ ಅಂದರೆ ಅದು ವೇದಗಳ ಗ್ರಂಥ, ವೇದಾವಳಿಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಪುರಾಣ ಪ್ರಸ್ಥಾನ, ಇತಿಹಾಸ ಎಲ್ಲವೂ ಸೇರಿಕೊಂಡಿದೆ. ಹಾಗಾಗಿ ಆಚಾರದ ಗ್ರಂಥ ಅಂದರೆ ಅದು ವೇದವ್ಯಾಸದೇವರ ಸನ್ನಿಧಾನ ಇದೆ, ಆಚಾರದ ಗ್ರಂಥ ಅಂದರೆ ಆಚಾರ ಸನ್ನಿಧಾನ ಇದೆ. ಇಂಥ ಗ್ರಂಥವನ್ನು ಒಂದು ಉತ್ತಮವಾದ ಪೀಠವನ್ನು ಮಾಡಿ ಆ ಪೀಠದಲ್ಲಿ ಆಚಾರರನ್ನು ಕೂಡಿಸಿ ಅಂದರೆ ಗ್ರಂಥಗಳನ್ನೇ ಇಟ್ಟು ಅದಕ್ಕೆ ನಮ್ಮಿಂದಾದಂಥ ಉಪಚಾರಗಳನ್ನು ಪೂಜೆಯನ್ನು ಗೌರವ ಸಲ್ಲಿಸಬೇಕು. ಅಷ್ಟು ಮಾಡಲಿಕ್ಕಾಗದಿದ್ದರೆ ಕನಿಷ್ಠ ಪಕ್ಷ ಒಂದು ಮಣೆಯನ್ನಿಟ್ಟು ಆ ಮಣೆಯಲ್ಲಿ ಪುಸ್ತಕವನ್ನು ಸ್ಥಾಪನೆ ಮಾಡಿ, ಕೇವಲ ಸರಸ್ವತಿ ಪೂಜೆಯ ಸಂದರ್ಭದಲ್ಲಿ ಮಾತ್ರ ಪುಸ್ತಕ ಪೂಜೆ ಇಲ್ಲ, ಪ್ರತಿನಿತ್ಯದಲ್ಲಿ ಮಾಡಬೇಕು. ದೀಪವನ್ನು ಬೆಳಗಿಸಿ ಪ್ರಾರ್ಥನೆ ಮಾಡಿ ದೇವರ ನೈವೇದ್ಯಾದ ತಕ್ಷಣ ಸರ್ವಮೂಲ ಗ್ರಂಥದ ಒಳಗಿರುವಂತಹ ಆಚಾರರಿಗೆ ನೈವೇದ್ಯವನ್ನು ಮಾಡಿ ಸ್ವೀಕಾರ ಮಾಡಿದರೆ ನಾವು ನಿಜವಾಗಿ ಆಚಾರದ ಅನುಯಾಯಿಗಳು, ನಿಜವಾಗಿ ಆಚಾರದ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಹೀಗೆ ಹೇಳಿದಾಗ ತಮಾಷೆ ಮಾಡುವ ಜನ ಇರ್ತಾರೆ, ಏನು ಪುಸ್ತಕ ಪೂಜೆ ಮಾಡಲಿಕ್ಕೋಸ್ಕರ ಇರೋದು ಅಂತ ಅನ್ನಬಹುದು. ಖಂಡಿತವಾಗಲೂ ತಮಾಷೆ ಮಾಡಲಿ, ಅದು ಅವರ ಸಾಧನೆ. ನಾವು ಅದಕ್ಕೆ ಹಿಂಜರಿಯದೆ ಪುಸ್ತಕವನ್ನಿಟ್ಟು ಪೂಜೆಯನ್ನು ಮಾಡೋಣ. ಪುಸ್ತಕ ಪೂಜೆ ಮಾಡ್ತಾ ಮಾಡ್ತಾನೆ ಪುಸ್ತಕದಲ್ಲಿರುವ ಪುಸ್ತಕ ರೂಪದಲ್ಲಿರುವಂಥ ಜಡವಾರ ಪುಸ್ತಕವೇ ಆಚಾರರಲ್ಲ, ನೆನಪಿರಲಿ, ಜಡವಾರ ಪುಸ್ತಕವೇ ಆಚಾರರಲ್ಲ, ಆ ಪುಸ್ತಕದ ಒಳಗಿನ ಗ್ರಂಥಗಳಿವೆ ಆಚಾರದ ವಾಕ್ಯಗಳು, ಆ ವಾಕ್ಯಗಳೇ ಆಚಾರ್ಯರು. ಆಚಾರ್ಯರನ್ನು ಪ್ರಾರ್ಥನೆ ಮಾಡೋಣ, ಸ್ವಾಮಿ ಈ ಜನ್ಮಕ್ಕೆ ಎಷ್ಟು ಜ್ಞಾನವನ್ನು ಕೊಡಬೇಕು ನಮಗೆ ಸಂಕಲ್ಪ ಇದೆ ಅದನ್ನು ಕೊಡಿ, ನಮ್ಮಿಂದ ಸಾಧನೆ ಮಾಡಿಸಿ, ಮುಂದಿನ ಜನ್ಮಕ್ಕಾದರೂ ವಿಶೇಷ ಜ್ಞಾನವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿ ಕೊಡ್ತಾರೆ, ಅವರು ಬಂದಿದ್ದೇ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ. ಸಾತ್ವಿಕರಾದ ಯಾವುದೇ ಒಬ್ಬ ವ್ಯಕ್ತಿ ಆದರೂ ಕೂಡ ಅವರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಬಂದವರು ಶ್ರೀಮದ್ ಆಚಾರ್ಯರು. ಆದ್ದರಿಂದ ಬಹಳ ಕರುಣಾಮಯಿಗಳಾದ ಆಚಾರ್ಯರನ್ನು ನಮ್ಮ ಮನೆಯಲ್ಲಿ ಕೂಡಿಸಿಕೊಳ್ಳೋಣ. ಇಲ್ಲಿಯ ತನಕ ಇರಲಿಲ್ಲ ಅಂತಾದರೆ ಇನ್ನು ಮುಂದಾದರೂ ಶ್ರೀಮದ್ ಆಚಾರ್ಯರ ಸರ್ವ ಮೂಲ ಗ್ರಂಥಗಳು ಅಂತ ಸಿಗ್ತಾವೆ, ಇವತ್ತು ದೊರಕುತ್ತಾ ಇದ್ದಾವೆ, ಅನೇಕ ಪ್ರಕಾಶನಗಳು ನಮಗೆ ಆ ಲಾಭವನ್ನು ಕೊಟ್ಟಿದ್ದಾವೆ. ಹಾಗಾಗಿ ಸರ್ವಮೂಲ ಗ್ರಂಥಗಳನ್ನು, ಮೂಲ ಗ್ರಂಥವಾಗಲಿ ಅಥವಾ ಅನುವಾದವಾಗಲಿ, ಆ ಪುಸ್ತಕವನ್ನು ತರಿಸಿಕೊಂಡು ಮನೆಯಲ್ಲಿ ಒಂದು ಸುಂದರವಾದಂತಹ ವೇದಿಕೆ ನಿರ್ಮಾಣ ಮಾಡಿ, ಅಂದರೆ ಮಂಟಪವನ್ನು ಮನೆಯನ್ನು ಹಾಕಿ ದೇವರ ಮನೆಯಲ್ಲೇ ಮಾಡಬೇಕದನ್ನು ಮಾಡಿ ಪುಸ್ತಕವನ್ನು ಮುಂದೆ ಇಟ್ಟು ತುಳಸಿ ಪುಷ್ಪಾಲಿಗಳನ್ನು ಅರ್ಚನೆ ಮಾಡಿ ಅದಕ್ಕೆ ನಮ್ಮಿಂದಾದ ಗೌರವ ದೀಪ ಧೂಪಾದಿ ನೈವೇದ್ಯವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ. ಸಾಧ್ಯವಿದ್ದರೆ ನಿತ್ಯದಲ್ಲಿ ಮನೆಯಲ್ಲಿ ನಾವು ಓಡಾಡುವ ಜಾಗದಲ್ಲಿ ಹಾಲ್ ಅಂತಿರುತ್ತೆ, ದೊಡ್ಡ ಭವನ ಅಂತಿರುತ್ತೆ, ಮಧ್ಯದಲ್ಲಿಟ್ಟು ಶ್ರೀಕಾರವನ್ನು ಹಾಕಿ ರಂಗೋಲಿ ಹಾಕಿ ಇಟ್ಟು ಪ್ರದಕ್ಷಿಣೆ ಬರೋಣ. ಪ್ರತಿಯೊಬ್ಬರು ಮಾಡೋಣ, ನಮ್ಮ ನಮ್ಮ ಮನೆಗಳಲ್ಲಿ ಯಾರ್ಯಾರಿದ್ದೇವೋ ಎಲ್ಲರೂ ಪ್ರದಕ್ಷಿಣೆ ಬಂದರೆ ಶ್ರೀಮದ್ ಆಚಾರ್ಯಕ್ಕೆ ಸಾಕ್ಷಾತ್ತಾಗಿ ಕೂಡಿಸಿ ಪ್ರದಕ್ಷಿಣೆ ಮಾಡಿದಷ್ಟು ಫಲ ಇದೆ, ಇದು ಸಂದೇಹ ಇಲ್ಲ, ಇದು ಉತ್ಪ್ರೇಕ್ಷೆಯಲ್ಲ. ನಮ್ಮ ಮನೆಯಲ್ಲಿ ಶಾಲಿಗ್ರಾಮಕ್ಕೆ ಪ್ರದಕ್ಷಿಣೆ ಬರೋದೆಷ್ಟು ಪ್ರಧಾನವೋ ಅದಕ್ಕಿಂತ ಹೆಚ್ಚಿನ ಪ್ರಧಾನ ಸರ್ವ ಮೂಲ ಗ್ರಂಥಗಳನ್ನಿಟ್ಟು ಪ್ರದಕ್ಷಿಣೆ ಬರುವುದು ಅತ್ಯುತ್ತಮವಾದ ಸಾಧನೆಯಾಗುತ್ತೆ. ನೋಡಿ, ಕಲಿಯ ಉಚ್ಚಾಟನೆ ಆಗಿ ಹೋಗುತ್ತೆ, ಕಲಿಯ ಬಾಧೆ ಪರಿಹಾರವಾಗುತ್ತೆ. ಇವತ್ತು ನಾವು ಕಲಿಯನ್ನು ಆವಾಹನ ಮಾಡ್ಕೊಂಡ್ಬಿಟ್ಟಿದ್ದೇವೆ, ಅವನಿಗೆ ಆಹ್ವಾನ ಕೊಟ್ಟಿದ್ದೇವೆ, ಆಚಾರ ದೂರರಾಗಿದ್ದಾರೆ. ಆಚಾರನ ಹತ್ರ ಮಾಡಿಕೊಳ್ಳೋಣ, ಕಲಿ ದೂರವಾಗ್ತಾನೆ. ಕಲಿ ದೂರನಾದನ ಖಂಡಿತ ನಮಗೆ ದುಃಖ ಇರುವುದಿಲ್ಲ, ವಿಪರೀತ ಜ್ಞಾನ ಇರುವುದಿಲ್ಲ, ಭಯಂಕರವಾದಂಥ ಸಮಸ್ಯೆಗಳಿರುವುದಿಲ್ಲ, ಆತಂಕ ಇರುವುದಿಲ್ಲ, ಪಾಪಕರ್ಮ ಇರುವುದಿಲ್ಲ, ಯಾವುದೇ ಸಮಸ್ಯೆ ಇರುವುದಿಲ್ಲ. ಹಾಗಾಗಿ ಶಾಶ್ವತವಾಗಿ ಉತ್ತಮ ಸುಖವನ್ನು ಪಡೀಲಿಕ್ಕೆ ನಾವು ಈ ಸಾಧನೆಯನ್ನು ಮಾಡೋಣ. ಆಚಾರರು ಎಲ್ಲಿದ್ದಾರೆ? ಬದ್ರಿಕಾಶ್ರಮದಲ್ಲಿದ್ದಾರೆ, ಜೊತೆಯಲ್ಲಿ ಆಚಾರರು ನಮ್ಮ ಮನೆಗಳಲ್ಲಿದ್ದಾರೆ. ಬರೀ ಪುಸ್ತಕವನ್ನಿಟ್ಟು ಕೂತರೆ ಪ್ರಯೋಜನ ಆಗುವುದಿಲ್ಲ, ಆ ಗ್ರಂಥವನ್ನು ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಪುರುಷರು ಆಚಾರದ ಗ್ರಂಥಗಳನ್ನೇ ಓದಲಿಕ್ಕೆ ಪ್ರಯತ್ನ ಮಾಡಬೇಕು, ಸ್ತ್ರೀಯರು ಆಚಾರದ ಗ್ರಂಥಗಳ ಅನುವಾದಗಳಾದಂತಹ ದಾಸರ ಸಾಹಿತ್ಯವನ್ನು ಓದಿದರೆ ಖಂಡಿತವಾಗಿ ಆಚಾರ ಸನ್ನಿಧಾನ ನಮ್ಮಲ್ಲೇ ಸೇರಿಬಿಡುತ್ತದೆ, ನಮ್ಮ ಒಳಗೆ ಆಚಾರರು ವ್ಯಕ್ತರಾಗಿ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ನಮ್ಮಲ್ಲಿ ಆಚಾರರ ಅಭಿವ್ಯಕ್ತಿ ಆಗಬೇಕಾದ್ರೆ ನಮ್ಮ ಒಳಗೆ ಆಚಾರದ ಸಾಹಿತ್ಯದ ಉಪಾಸನೆ ಆಗಬೇಕು, ಸಾಹಿತ್ಯವನ್ನು ಓದಬೇಕು. ಕೇವಲ ಪುಸ್ತಕವನ್ನಿಟ್ಟು ಪೂಜೆ ಮಾಡುವಂತಹದ್ದಲ್ಲ, ಪುಸ್ತಕವನ್ನು ಪೂಜಿಸಬೇಕು. ಪುಸ್ತಕದ ಒಳಗಿರುವ ಅಕ್ಷರದ ಮೂಲಕವಾಗಿ ಆಚಾರ ಗ್ರಂಥದ ವಾಕ್ಯದ ಮೂಲಕ ಅವರು ಉಪಾಸನೆಯನ್ನು ಮಾಡಿದಾಗ ಖಂಡಿತವಾಗಿ ಆಚಾರರ ಸನ್ನಿಧಾನ ನಮ್ಮಲ್ಲಿ ಜಾಗೃತವಾಗ್ತಾ ಹೋಗುತ್ತೆ, ಅವರ ಅನುಗ್ರಹವಾಗುತ್ತೆ. ಈ ದೃಷ್ಟಿಯಿಂದ ಸಮಸ್ತ ಆಧ್ಯಾತ್ಮಿಕ ಸಾಧಕರು ನಾಸ್ತಿಕರ ಪ್ರಭಾವವನ್ನು ಮೀರಬೇಕಾದ್ರೆ, ಇವತ್ತು ನಾಸ್ತಿಕರ ಪ್ರಭಾವ ಜಾಸ್ತಿ ಆಗ್ತಾ ಇದೆ, ಅದನ್ನು ಮೀರಬೇಕಾದ್ರೆ, ಕಲಿಯ ಪ್ರಭಾವವನ್ನು ಮೀರಬೇಕಾದ್ರೆ ಖಂಡಿತವಾಗಿ ಆಚಾರದ ಉಪಾಸನೆ ಬೇಕು. ಮಧ್ವನಾಮ ಪಾರಾಯಣ ಬೇಕು, ವಾಯುಸ್ಥಿತಿಯ ಪಾರಾಯಣ ಬೇಕು, ಮಧ್ವಿಜಯ ಪಾರಾಯಣ ಬೇಕು, ಅಣುಮಧ್ವಿಜ ಪಾರಾಯಣ ಬೇಕು, ಅದರ ಒಟ್ಟಿಗೆ ಆಚಾರದ ಗ್ರಂಥದ ಪೂಜೆ ಬೇಕು, ವೇದವ್ಯಾಸದೇವರ ಗ್ರಂಥ ಪೂಜೆ ಬೇಕು, ಉಪಾಸನೆ ಬೇಕು. ಈ ದೃಷ್ಟಿಯಿಂದ ನಮ್ಮ ನಮ್ಮ ಮನೆಗಳಲ್ಲಿ ಶ್ರೀಮದ್ ಆಚಾರ್ಯರನ್ನ ಕರೆಯೋಣ, ಕೂಡಿಸೋಣ, ಅದು ಅವರ ಮನೆ ಅಂತ ಭಾವಿಸೋಣ. ಅವರು ನಮಗೆ ರಕ್ಷಕರಾಗಿರ್ತಾರೆ, ಅನುಗ್ರಹ ಮಾಡ್ತಾರೆ. ಚಿಂತನೆ ಮಾಡ್ತಾ ಮುಂದಿನ ವಾಕ್ಯದ ಪದ್ಯದ ಚಿಂತನೆಗಾಗಿ ನಾಳೆ ಸೇರೋಣ. ಶ್ರೀಕೃಷ್ಣಾರ್ಪಣ ಮತ್ತು ಶ್ರೀಮಧ್ವೇಶ ಅರ್ಪಣ ಮತ್ತು